यद्यूरपन अधिकार मोस मे जनरल जन केतर अंतर्जित यहाँ रीति मैत्री माक जन मतदा नम राज्य नायक वर्गे इत मैत्री मे अपूर्ण आगते मदल राज्य नायक यद्यूरपनर विश्वास तक नम नायक कत्ले रूम मैत्री मे अस्ट मट यशस्वी नानु संघट नान का सेरती ಕೆಲವರು ನಮ್ಮವರೇ ಇದನ್ನ ಭಾರತೀಯ ಜನತಾ ಪಾರ್ಟಿ ಕೆಲವರು ಅಪಪ್ರಚಾರ ಮಾಡುತ್ತಾರೆ ಬಿಜೆಪಿ ಸೋಲಿಗೆ ಈ ರಾಜ್ಯದ ಮತದಾರರ ಕಾರಣ ಅಲ್ಲ ಕಾರ್ಯಕರ್ತರ ಕಾರಣ ಅಲ್ಲ ನಾಯಕರಲ್ಲಿರುವ ದೌರ್ಬಲ್ಯಗಳು ಕಾರಣ ಮೈತ್ರಿ ರಾಷ್ಟ್ರ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗಿದೆ ನೋಡಿ ಮೈತ್ರಿ ಅಂದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಸಾಮರಸ್ಯ ಇರಬೇಕು ಇಲ್ಲಿ ಕಾರ್ಯಕರ್ತರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ಆಗ್ತದೆ ಸಾಮರಸ್ಯ ಕಾರ್ಯಕರ್ತರ ಮಟ್ಟದಲ್ಲಿ ಭೂತ ಮಟ್ಟದಲ್ಲಿ ಆಗಬೇಕು ಹಳ್ಳಿ ಮಟ್ಟದಲ್ಲಿ ಆಗಬೇಕು ನಾನು ಮೈತ್ರಿಯನ್ನು ವಿರೋಧ ಮಾಡಲ್ಲ ಆದರೆ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಒಂದ ಕಡೆ ಕಾಂಗ್ರೆಸ್ ಇನ್ನೊಂದ ಕಡೆ ಜೆಡಿಎಸ್ ಎರಡು ಪಕ್ಷವನ್ನು ವಿರೋಧ ಮಾಡ್ಕೆ ಬಂದ ಕಾರ್ಯಕರ್ತರು ವಿರೋಧ ಮಾಡ್ಕೊಂಡಿದ್ದಾರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಆ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬಿಜೆಪಿ ಜೆಡಿಎಸ್ ಮಧ್ಯೆ ಸಂಘರ್ಷ ಇದೆ ಆದರೆ ಬಹಳಷ್ಟು ಜನರಿಗೆ ಎಲ್ಲ ಒಂದ ಕಡೆ ಕಾರ್ಯಕರ್ತರು ಮುಖಂಡರಿಗೆ ಹಿಂದೆ ವಚನ ಭ್ರಷ್ಟ ಅಂತ ನಾವು ಹೇಳಿದ್ವಿ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಬಿಟ್ಕೊಳ್ಳಲಿಲ್ಲ ಮೋಸ ಮಾಡಿ ಜನರಲ್ಲಿ ಇದೆ ಜನ ಕೇಳ್ತಾರೆ ಅಂತರ್ಜಿತ ಯಾವ ರೀತಿ ಮೈತ್ರಿ ಮಾಡ್ಕೋತ ಜನ ಮಾತಾಡ್ತಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದ ನಾಯಕರನ್ನ ವರ್ಗಡೆ ಇಟ್ಟು ಮೈತ್ರಿ ಮಾಡ್ಕೊಂಡ್ರೆ ಅದು ಅಪೂರ್ಣ ಆಗುತ್ತೆ ಮೊದಲು ರಾಜ್ಯದ ನಾಯಕರನ್ನ ಯಡಿಯೂರಪ್ಪನವರನ್ನ ವಿಶ್ವಾಸ ತೆಗೆದುಕೊಳ್ಳಬೇಕು ಮೈತ್ರಿ ಮುನ್ನ ಮಾತಾಡಬೇಕಲ್ಲ ಅರೆ ನಮ್ಮ ನಾಯಕರನ್ನೇ ಕತ್ತಲೆ ರೂಮ್ನಲ್ಲಿ ಇಟ್ಟು ಮೈತ್ರಿ ಮಾಡ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗುತ್ತೆ ಸಂಘರ್ಷ ಆಗುಳಿತೆ ಸಂಘ ಸಾಮರಸ್ಯ ಬರಬೇಕಂದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಮೈತ್ರಿ ಆಗಬೇಕಂತ ನನ್ನ ವೈಯಕ್ತಿಕವಾದ ಭಾವನೆ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರ ನಡುವೆ ಒಂದು ಗೊಂದಲ ಇದೆ ಸರ್ ಗೊಂದಲ ಇದೆ ಅಂತ ಹೇಳಲ್ಲ ನಾನು ಹೇಳಿದು ಒಂದು ಮೈತ್ರಿ ಎರಡನೇ ಭಾಗ ಆದರೆ ಇದುವರೆಗೂ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಆಯ್ಕೆ ಆಗಲಿ ಅಂತ ಕಾರ್ಯಕರ್ತರು ಮಾತಾಡ್ತಾರೆ ಕಾರ್ಯಕರ್ತರ ನೋವು ಇದೆ ಕಾರ್ಯಕರ್ತರ ಆಧಾರಿತ ಪಕ್ಷ ವಿಭಿನ್ನವಾದ ಪಕ್ಷ ಅಂತ ನಾವು ಹೇಳ್ತೀವಿ ಆದರೆ ಕಾರ್ಯಕರ್ತರನ್ನೇ ವಿಶ್ವಾಸ ಅಂತಲ್ಲ ಚುನಾವಣೆಗೆ ನಾಲ್ಕು ತಿಂಗಳು 120 ದಿವಸ ಜಾಸ್ತಿ ಆಯಿತು ನಾ ಬೇರೆ ಟೀಕೆ ಮಾಡಕ್ಕೆ ನಮಗೆ ಯಾವ ನೈತಿಕ ಹಕ್ಕಿದೆ ಮೊದಲು ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಆಯ್ಕೆ ಮಾಡಲಿ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಇವೆಲ್ಲ ಆಗಬೇಕು ಸಂಘಟನೆ ಗಟ್ಟಿಯ ಬಲಿಷ್ಠ ಆಗಬೇಕು ಅಂತ ನನ್ನ ವೈಯಕ್ತಿಕ ಮೈತ್ರಿಯಿಂದ ಯಾವುದೇ ತೊಂದರೆ ಇಲ್ಲ ಇದು ದಾವಣಗೆರೆ ಅಥವಾ ಕೇವಲ ನಾಲ್ಕು ಜಿಲ್ಲೆ ಸೀಮಿತ ಇಡೀ ರಾಜ್ಯಕ್ಕೆ ಮೈತ್ರಿ ಆಗಬೇಕು ದಾವಣಗೆರೆ ಜಿಲ್ಲೆ ನಾನು ಅಪೇಕ್ಷೆ ಅಂತ ಹೇಳಿದ್ದೀನಿ ಅದರ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ ನಾನು ಹೇಳೋದು ನಾವೇ ಜೆ ಡಿ ಎಸ್ ಅನ್ನ ವಚನ ಪ್ರಶ್ನೆ ಅಂತ ಕರಿತೀವಿ ಹಾಗಾಗಿ ಕಾರ್ಯಕರ್ತರ ಮಟ್ಟದಲ್ಲಿ ಮೈತ್ರಿ ಆಗಬೇಕು ರಾಜ್ಯ ನಾಯಕರನ್ನ ಯಡಿಯೂರಪ್ಪನವರ ಕತ್ತಲೆಯಲ್ಲಿಟ್ಟು ಮೈತ್ರಿ ಮಾಡಿದ್ರೆ ಆ ಮೈತ್ರಿ ಯಶಸ್ವಿ ಆಗುತ್ತಾ ಹಾಗೆ ಕಾರ್ಯಕರ್ತರ ಮಟ್ಟದಲ್ಲಿ ಆಗಬೇಕು ಸಂಘರ್ಷ ಎಲ್ಲ ಸಾಮರಸ್ಯ ಇರಬೇಕಂತ ನನ್ನ ಬಯಕೆ ನೋಡಿ ರೇಣುಕಾಚಾರ್ಯ ಸಂಘಟನೆಯಿಂದ ಬಂದಿದ್ದವನು ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು ನಾನು ನೂರಾರು ಕೇಸ್ಗಳು ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ ಬೆಳ್ಳಿ ನೋಡಿ ಬೆಳಗಾಂ ಜೈಲು ಬಳ್ಳಾರಿ ಜೈಲಿಗೆ ಹೋಗಿದ್ದೀನಿ ನಾನು ಸಂಘಟನೆಯಿಂದ ಬಂದವನು ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಎಲ್ಲಿ ಹೇಳಿಲ್ಲ ಕೆಲವರು ನಮ್ಮವರೇ ಇದನ್ನ ಭಾರತೀಯ ಜನತಾ ಪಾರ್ಟಿ ಕೆಲವರು ಅಪಪ್ರಚಾರ ಮಾಡ್ತಾರೆ ಬಿಜೆಪಿ ಸೋಲಿಗೆ ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆ ಸೋಲಿಗೆ ಈ ರಾಜ್ಯದ ಮತದಾರರ ಕಾರಣ ಅಲ್ಲ ಕಾರ್ಯಕರ್ತರ ಕಾರಣ ಅಲ್ಲ ನಾಯಕರಲ್ಲಿರುವ ದೌರ್ಬಲ್ಯಗಳು ಕಾರಣ ಹಾಗಾಗಿ ಬಿಜೆಪಿ ರಾಜ್ಯ ಸೋಲಿಗೆ 10 ವರ್ಷ ಅಧಿಕಾರ ಬರಬಾರ ಅಂತ ಹೇಳಿ ನಮ್ಮವರೇ ಸೋಲ್ಸಿದ್ದಾರೆ